ದಿನ ಯಾರ್ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಆದ್ರೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ಆದ್ರೆ ಇವತ್ತು ನಾನೇ ನನ್ನ ಕಣ್ಣಾರೆ ನೋಡಿದೆ ಎಷ್ಟು ಸುಳ್ಳು ಹೇಳಿದ್ರಿ ಜಾನಕಿ ಅವರೇ ನೀವು ನಾನೇನ್ ಸುಳ್ಳು ಹೇಳಿದೆ ಯಾರೋನು ಇವಾಗ ನಿಮ್ಮ ಜೊತೆ ಇದ್ನಲ್ಲ ಗೊತ್ತಿಲ್ಲ ಪ್ಲೀಸ್ ಜಾನಕಿ ಅವರೇ ಅನುಪ್ರೀತಿ ಜೊತೆಗಿದ್ದಾರೆ ಅಂತ ಆಲ್ರೆಡಿ ಒಂದು ಸುಳ್ಳು ಹೇಳಿದಿರಾ ಇವಾಗ ಆ ಹುಡುಗ ಗೊತ್ತಿಲ್ಲ ಅಂತ ಮತ್ತೆ ಸುಳ್ಳು ಹೇಳಬೇಡಿ ನೀವು ಯಾವ ಹುಡುಗನ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ನಿಮಗಿನ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಒಬ್ಬನೇ ಅನ್ಕೊಂಡಿದ್ದೆ ಒಬ್ಬನೇ ಅಲ್ವಾ ತುಂಬಾ ಜನಕ್ಕೆ ಹೀಗೆ ಮೋಸ ಮಾಡಿದ್ದೀರಾ तनक निम बे अभिप्राय यार जो अफेर अंदे ना यारू इतिल अम्म नोड़ हूड़गने मद्वे आगोरी नन के निजवा बण् गए अण्डे सुद्वर नन सत्य हेती पाप सुनी नं तंगी सिटे वे हूड़ी अंदे तंगी इंतोड़े नन हिडियट निजवागलू नानोब्ब इडियटे बिडी नीवु हेळिदन्नेल्ल नम्मदे नोडि नानोब्ब इडियटे प्लीज नीवेनो तप्पु तिळ्कोंडिद्दीरा नीवु बेरे हुडुगिर तर सुळ्ळु हेळल्ल अंत अन्कोंडिद्दे आद्रे इवाग गोत्तागतिदे नीवु सुळ्ळु हेळ्तीरा एल्लरिगिंत स्वल्प जास्तिने सुळ्ळु हेळ्तीरा अंत ननगे इवाग क्लियर आगतिदे नानु निजवागलू एनु गुट माड्तिल्ल अनु प्रीतिने करीतिनि अवर्ने केळि याक्री सूम्ने फोन नाटक मातीरा नन के गु इले आकड़े हमारे अनु ड्रेस तक साकु इन कते कटबे निम् कते केली केली नंग साक आगिदे दयविट्टु जगळाडोदाद्रे होरगडे होगि कस्टमर्स इद्दारे तोंदरे आगुत्ते सारी Very good, nice job, fantastic. निंगेन बे कौन ता केडो, नान कोड़तीनी. पार्टी इट को बे का? सर, नान कोड़स्तीनी. इल्ला, बेलगे बंदी दो. संजय होड़ता है दिवी. Next time बंदा guarantee सिक्तीनी. Dress कोड़स्तीन बा, सीरे कोड़स्तीन बा, तक करकोन बंदी दी दिक्के ना? चामुंडी नानेनो आगबारदे आगोयतु अंदे स्वल्प जवाबदारी ना प्रीति प्रीति अंत किर्चकोंदी बर्ती अंत साकायतु अस्टल नन फ्रेंड फोन मतडक बंदे किर्चिदे केळिसलिल्ल इन एरड निमिष नान अल्ले उसिरुगट्टि सतोग्ता इद्दे आ रूम न होरगडेयिंद यारो लॉक माडिद्रु एनु माडिद्रु तेगेयक्के आगतिरलिल्ल ಪ್ಲೀಸ್ ನೋಡಿ ನಾನು ಯಾರತ್ತನ ಮಾತಾಡಲ್ಲ
ನನಗೆ ನಿಮ್ಮ ಮಾತು ಕೇಳಕ್ಕೆ ಇಷ್ಟ ಇಲ್ಲ ನೀವೇನು ಹೇಳಿದ್ರು ನಾನು ನಂಬಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ಅದು ಏನಾಯ್ತು ಅಂದ್ರೆ ನೋಡಿ ನಿಮ್ಮ ಅಣ್ಣ ನಾನು ಬೆಸ್ಟ್ ಫ್ರೆಂಡ್ಸ್ ಅವನು ಹೇಳಿದಂತ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಕೊಂಡೆ ಆಫ್ ಕೋರ್ಸ್ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟಿರಲಿಲ್ಲ ಅಂದ್ರೆ ಈ ಮದುವೆ ಮಾತುಕತೆ ಆಗ್ತಾನೆ ಇರಲಿಲ್ಲ ನಿಮ್ಮ ಬಗ್ಗೆ ಯಾರು ಏನೇ ಕೆಟ್ಟಾಗಿ ಹೇಳಿದ್ರು ನಾನು ನಂಬ್ತಾ ಇರಲಿಲ್ಲ ಜಾನಕಿ ಅಂತೋರಲ್ಲ ಪಾಪ ದೋರು ಅಂತ ಅಂದ್ರೆ ನಾನು ಅನ್ಕೊಂಡಷ್ಟು ನೀ ಪಾಪ ದೋರಲ್ಲ ಅಂತ ನನಗೆ ಈಗ ಗೊತ್ತಾಗ್ತಿದೆ ನನಗೆ ಈಗಲೂ ಗೊತ್ತಾಗ್ತಿಲ್ಲ ನೀವು ಏನು ಹೇಳ್ತಿದ್ದೀರಾ ಅಂತ ನಾನು ಏನು ಮಾಡಿದೆ ಪ್ಲೀಸ್ ನನಗೆ ಇರಿಟೇಟ್ ಮಾಡಬೇಡಿ ನಾನು ಇಲ್ಲಿ ಬಂದಿದ್ದು ಗೊತ್ತಾಯ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಇಲ್ಲಿ ಬರದೆ ಹೋಗಿದ್ರೆ ಅದು ಕೂಡ ಗೊತ್ತಾಗ್ತಿರಲಿಲ್ಲ ಜಾನಕಿ ಅವರು ಸುಳ್ಳು ಹೇಳಕ್ಕೆ ಬರಲ್ಲ ಅಷ್ಟು ಇನ್ನೋಸೆಂಟ್ ಅನ್ಕೋತಾ ಇದ್ದೆ ಯಾಕ ಸರ್ ಏನಾಯ್ತು ಯಾಕ ಮಳ್ತಾ ಇದ್ಯಾ ನೋಡಿ ಇದು ನನ್ನ ಪರ್ಸನಲ್ ವಿಷಯ ನಿಮಗೆ ಅದು ಬೇಕಾಗಿಲ್ಲ ರೀ ನಿಮ್ ಎಸ್ ಅಲ್ಲ ರೀ ಹೇಳೋದು ಯಾಕ್ರಿ ಫೋನ್ ಮಾಡಿ ಮಾಡಿ ನನ್ನ ತಲೆ ತಿಂತೀರಾ ನೋಡಪ್ಪ ನಾನು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಅರ್ಧಂಬರ್ಧ ಮಾಡಿ ಬಿಡಲ್ಲ ಒಂದು ಕೆಲಸ ಕೈಗೆ ತಗೊಂಡ್ಮೇಲೆ ಅದು ಮುಗಿಸೋ ತನಕ ನಾನು ಬಿಡಲ್ಲ ಈ ಮನೆ ಹಾಳ್ ಕೆಲಸನೇ ನಿಮ್ಮ ಉದ್ಯೋಗನಾ ಏನ್ರಿ ಲಾಭ ನಿಮ್ಗೆ ಇದರಿಂದ ಯಾರಾದ್ರೂ ಕಮಿಷನ್ ಏನಾದ್ರು ಕೊಡ್ತಾರಾ ಒಂದು ಮದುವೆ ಮುಡಿದ್ರೆ ಇಂತಿಷ್ಟು ದುಡ್ಡು ಅಂತ ಏನಯ್ಯ ನಿನಗೆ ಸಹಾಯ ಮಾಡೋಕೆ ಅಂತ ಬಂದ್ರೆ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತೀಯಲ್ಲ ಡಾಕ್ಟ್ರ್ ಮಗನೇನಾ ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ ನೋಡಿ ನಾನು ಮೊನ್ನೆನೆ ಹೇಳಿದ್ದೀನಿ ನೀವೇನಾದರೂ ಮತ್ತೆ ಕಾಲ್ ಮಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಇದೇ ಲಾಸ್ಟ್ ವಾರ್ನಿಂಗ್ ಆಯಿತು ನಾನು ಯಾವತ್ತೂ ನಿನಗೆ ಫೋನ್ ಮಾಡಲ್ಲ ಇದೇ ಕೊನೆ ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಸರಿ ಅದೇನು ಹೇಳಿ ನಾನು ಆ ಹುಡುಗಿ ಬಗ್ಗೆ ಹೇಳಿದ್ನಲ್ಲ ಅದು ಸುಳ್ಳ ನೀನು ಈ ಕಣ್ಣಾರ ನೋಡ್ದ್ಯೋ ಇಲ್ವೋ ಈಗಲೂ ನನ್ನ ಮಾತಿನ ಮೇಲೆ ಭರವಸೆ ಇಲ್ವಾ ಆ ಹುಡುಗನ ಜೊತೆ ಅವಳು ಚೆಕ್ಕಂದ ಆಡೋದ್ನ ನೀನೇ ನೋಡ್ದೆ ತಾನೆ ಹೇಳಪ್ಪ ನಾನು ಹೇಳಿದ ಸುಳ್ಳ ನೀ ನೋಡಿದ ಸುಳ್ಳ ಆ ಹುಡುಗಿ ನಿನ್ ಕಣ್ಣು ಕಾಣೋ ಅಷ್ಟು ಪಾಪದವಳಲ್ಲ ಎಷ್ಟೋ ಸರಿ ಈ ಮನೆಯವ್ರಿಗೂ ಚಳ್ಳೆ ಹಣ್ಣು ತಿನ್ಸಿದಾಳೆ ಅವ್ರ ಅಣ್ಣನ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ನೀನ್ ಯಾರನ್ನ ಕೇಳಿದ್ರು ಅವ್ ಸತ್ಯ ಹೇಳಲ್ಲ ಎಲ್ಲಿದ್ಯಾ ಬರೀ ಹಗಲಲ್ಲಿ ಮಾತ್ರ ಅಲ್ಲ ರಾತ್ರಿ ಹೊತ್ತು ಕೂಡ ಮನೆ ಹತ್ರ ಬರ್ತಾನೆ ಆ ರಸ್ತೆ ಬದಿಲಿ ಕಾರ್ ನಿಲ್ಲಿಸಿ ಇಬ್ರು ಹರಟೆ ಹೊಡಿತಾರೆ ನೀನ್ ಅದನ್ನು ನೋಡ್ಬೇಕು ಅಂದ್ರೆ ರಾತ್ರಿ ಊಟ ಮುಗಿಸ್ಕೊಂಡ್ ಬಾ ಅವ್ರ ಸರಸ ಮಾತುಕತೆ ಎಲ್ಲ ನೋಡುವೆ ಏನೋ ಸುನಿಲ ದೊಡಮ್ಮ ಅಮ್ಮ ನೋಡಿದ್ರಾ ಕಾಣಿಸ್ತಿಲ್ಲ ಎಲ್ಲೋ ಇಲ್ಲ ಇದ್ರಲ್ಲ ನಿಮ್ಮಮ್ಮ ಯಾಕೋ ಏನ್ ಬೇಕಾಗಿತ್ತು ಓಡಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ತಿನ್ನಕ್ಕೇನಾರು ಬೇಕು ದೊಡಮ್ಮ ಅಷ್ಟೇ ತಾನೆ ಬಾ ನಾನು ಕೊಡ್ತೀನಿ ಎಲ್ಲರ ಮನೆಗೂ ಹೋಗಿ ಬಂದ್ಯಪ್ಪ ಏ ರವೀಶನ್ ಮನೆಗೆ ಹೋಗ್ಬೇಕಾಗಿತ್ತು ಕಣೋ ನಾನು ನಿನ್ ಹೇಳಕ್ಕೆ ಮರ್ತಿದ್ದೆ ಹೋಗಿದ್ಯಾ ಹೋಗಿದ್ದೆ ದೊಡಮ್ಮ ಉಷಾಂಟಿನೂ ಇದ್ರು ಆ ಲೈನಲ್ಲಿ ಇನ್ನೆರಡು ಮನೆ ಇದೆಯಲ್ಲ ಅಲ್ಲಿ ಯಾರು ಇರಲಿಲ್ಲ ಎಲ್ಲೋ ಮದುವೆ ಫಂಕ್ಷನು ಅಂತ ಎಲ್ಲೋ ಹೋಗಿದ್ದಾರೆ ಬೀಗ ಹಾಕಿತ್ತು ನಾಳೆ ಹೋಗಿ ಕೊಟ್ಬಿಡ್ತೀನಿ ನಾಳೆ ಹೇಗೋ ಹೋಗ್ತೀಯಾ ನಾಳೆ ನಿನ್ನ ಬೀಗರ ಮನೆಗೆ ಹೋಗ್ಬೇಕಲ್ವಾ ಓ ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ ನಾಳೆ ಅವ್ರ ಮನೆಗೆ ಹೋಗ್ಬೇಕಲ್ಲ
ಹೂವು ಹಣ್ಣು ಏನಾರ ಬೇಕಾ ನಾನು ಹೋಗ್ತರಲ್ಲ ಪ್ರೀತಿಗೆ ಫೋನ್ ಮಾಡಿ ಹೇಳಪ್ಪ ಅವಳೆ ತಗೊಂಡು ಬಂದ್ಬಿಡ್ಲಿ ಮತ್ತೆ ನೀನು ಅದಕ್ಕೋಸ್ಕರ ಯಾಕೆ ಹೋಗೋದು ಹೊರಗಡೆ ಅವಳು ಶಾಪಿಂಗ್ ಮುಗಿತಂತ ಫೋನ್ ಮಾಡಿದ್ಲ ಏನು ಗೊತ್ತಿಲ್ಲಪ್ಪ ಬೆಳಗ್ಗೆ ಹೋದ ತಕ್ಷಣ ಪ್ರೀತಿ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ಲಂತೆ ಸಂಜೆ ಆಗ್ತಾ ಬಂತಲ್ಲ ಬಹುಶಃ ಮುಗ್ದಿರಬೇಕು ಇರು ನಿನಗೆ ತಿನ್ನೋಕೆ ಏನಾದರೂ ತಗೊಂಡು ಬರ್ತೀನಿ Dialed is currently busy. Please try again later. ನೋಡಪ್ಪ ನೀನು ಇನ್ನು ಎಳೆ ಪ್ರಾಯದ ಹುಡುಗ ನಾನು ಕಂಡಷ್ಟು ಚಳಿಗಾಲ ಮಳೆಗಾಲ ನೀನು ಕಂಡಿಲ್ಲ ನಾನು ಕಾಫಿ ಕುಡಿದಷ್ಟು ನೀನು ನೀರು ಕುಡಿದಿಲ್ಲ ನೋಡು ಇದು ನನ್ನ ಅನುಭವದ ಮಾತು ಆ ಅನುಭವದ ಮಾತಕ್ಕಾದರೂ ಬೆಲೆ ಕೊಡು ಮಾ ತಾಯಿ ನೀವು ಮಾಡಿದ ಸಹಾಯಕ್ಕೆ ದೊಡ್ಡ ನಮಸ್ಕಾರ ದಯವಿಟ್ಟು ಫೋನ್ ಇಡ್ತೀರಾ ನೋಡು ನೀ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ನಾನು ಏನಪ್ಪ ಮಾಡ್ಲಿ ಅಂತ ಹುಡುಗಿನ ಮದುವೆ ಆಗಕ್ಕೆ ಹೋಗಿದ್ದೆ ಅದನ್ನ ತಪ್ಪಿಸಿದಿನಿ ಅದಕ್ಕಾದರೂ ಒಂದು ಥ್ಯಾಂಕ್ಸ್ ಹೇಳಬರ್ದಾ ನೀ ನನಗೆ ಥ್ಯಾಂಕ್ ಯು ಸೋ ಮಚ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಯು ಬ್ಲಡಿ ಏನೋ ಅಪ್ಪ ನನಗೆ ಅರ್ಥ ಆಗಲಿಲ್ಲ ಸರಿ ಕೊನೆದಾಗ ಒಂದು ಮಾತು ನೋಡು ಕಲಿಯುಗ ಹುಡುಗಿರು ತುಂಬಾ ಜೋರು ಇರ್ತಾರೆ ನಿನ್ನಂತ ದುಡ್ಡಿರೋನ್ ಸಿಕ್ಕ್ರೆ ಅವರಿಗೆ ಲಾಟ್ರಿ ಹೊಡೆದಂಗೆ ನಿನ್ನನ್ನ ಯಾಮಾರಿಸಿ ಮದುವೆ ಆಗ್ಬಿಡ್ತಾರೆ ಯಾವುದಕ್ಕೂ ಹುಷಾರಾಗಿರು ಪ್ಲೀಸ್ ಶಟ್ ಅಪ್ ಹಲೋ ಹಲೋ ಕಟ್ ಮಾಡ್ದ ಅನ್ಸುತ್ತೆ ಕೋಪದಿಂದ ಉರಿತಾ ಇದ್ದಾನೆ ನೀನ್ ಉರಿಬೇಕು ಉರಿದ್ರೇನೆ ಸಾವಿತ್ರಿ ಹಾರಾಟಕ್ಕೆ ಬ್ರೇಕ್ ಬೀಳೋದು ನನ್ನ ಹೊಟ್ಟೆ ತಣ್ಣಗಾಗೋದು ಈ ಕಪಿ ಎಲ್ಲಿ ಹೋದ್ಲು ಸೀರೆನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲೇ ಇರ್ಬೇಕಿತ್ತಲ್ವಾ ಅಲ್ಲೇ ಎಲ್ಲೋ ಇರ್ತಾಳೆ ಕಣೆ ಹೋಗಿ ನೋಡು ಕಪಿ ನೀನ್ ಇಲ್ಲಿದ್ಯಾ ನನ್ ಒಳಗಡೆಲ್ಲ ಹುಡುಕಾಡ್ತಾ ಇದ್ದೆ ಪ್ರೀತಿ ಬಿಲ್ ಹಾಕಿಸ್ತಾ ಇದ್ದಾಳ ಅದ್ ಮುಗಿದ ತಕ್ಷಣ ನಾವು ಹೊರಡೋದು ನೀನೊಂದ್ ನವಿಲ್ಗರಿ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ದಲ್ಲ ಅದ್ ನನಗ್ ತುಂಬಾ ಇಷ್ಟ ಆಯ್ತು ಕಣೆ ಆಮೇಲೆ ನಿಂಗೊಂದ್ ವಿಷಯ ಗೊತ್ತಾ ಜಾನ್ಕಿ ನಾನ್ ಡ್ರೆಸ್ ತಗೊಳಕ್ಕೆ ಅಂತ ಹೋಗಿದ್ನಲ್ಲ ಆ ಟ್ರಯಲ್ ರೂಮೇ ಸರಿ ಇರ್ಲಿಲ್ಲ ಕಣೆ ಹೊರಗಡೆಯಿಂದ ಲಾಕ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಎಲ್ಲ ಫಟಾಫಟ್ ಅಂತ ಮುಗೀತು ನನ್ನ ಶಾಪಿಂಗ್ ಇಷ್ಟು ಬೇಗ ಮುಗಿಯುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಏನಾಯ್ತು ಜಾನ್ಕಿ ಯಾಕೆ ಹೇಳ್ತಿದ್ಯಾ ನಾವ್ ಇರ್ಲಿಲ್ಲ ಅಂತ ಗಾಬರಿ ಆಯ್ತಾ ಸಾರಿ ಜಾನ್ಕಿ ಅಲ್ಲಿ ಅಭಿ ಬಂದಿದ್ರು ಅದಕ್ಕೆ ಅಳ್ತಿರೋದು ಇಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ರು ಚೆನ್ನಾಗಿ ಬೈದೋದ್ರು ಅಭಿ ನಿನ್ನನ್ ಬೈದ್ನ ನಿಜವಾಗ್ಲು ಅಣ್ಣ
ನನಗನ್ಸುತ್ತೆ ಈ ಕೊರವಂಜಿಗಳದೇ ಏನಾದರೂ ಕೈವಾಡ ಇರಬಹುದಾ ಅಂತ. ಮೊನ್ನೆ ಜಾತ್ರೆಗೆ ಬಂದಿದ್ರಲ್ಲ ಇದಕ್ಕೆ ಇರಬಹುದು. ಅವ್ರನ್ನೇ ಒಂದ್ಸಲ ಕೇಳಿ ನೋಡೋಣವಾ? ಉಪಯೋಗ ಇಲ್ಲ. ನಾವು ಕಳೆದ ಸಲ ಹೋದಾಗಲೇ ಮುದುಕಿಗೆಲ್ಲ ನಿಜ ಗೊತ್ತಿತ್ತು. ಅವಳು ಬಾಯಿ ಬಿಡಲಿಲ್ಲ. ಈ ಸಲ ಖಂಡಿತ ಬಾಯಿ ಬಿಡಲ್ಲ. ಯಾಕೆ ಬಾಯಿ ಬಿಡಲ್ಲ? ಮೂಗ್ ಹಿಡ್ಕೊಂಡ್ರೆ ಬಾಯಿ ತನಕ ತಾನಾಗೆ ತೆರ್ಕೊಳ್ಳುತ್ತೆ. ನಾನು ಬಾಯಿ ಬಿಡಿಸ್ತೀನಿ. ನೋಡೋ, ನನ್ನ ಹೋರಾಟ ಇರೋದು ಆ ಮುದುಕಿ ವಿರುದ್ಧ ಅಲ್ಲ, ನಮ್ಮ ವಂಶಕ್ಕೆ ಶತ್ರು ಆಗಿರುವ ಶನಿ ವಿರುದ್ಧ. ಅವಳಿಗೊಂದು ಗತಿ ಕಾಣಿಸ್ಬೇಕು. ಚಿಕ್ಕಪ್ಪ, ನಾವೊಂದು ಐಡಿಯಾ ಹೇಳ. ಏನೋ? ಅವಳಾಗಿ ನೀವು ಸಾಯಿಸ್ಬೇಕು. ಸೂರ್ಯ ಹೇಗೋ ಅವಳನ್ನ ಇಷ್ಟಪಡ್ತಾ ಇದ್ದಾನೆ, ಮದುವೆ ಮಾಡಿಸಿ. ಇಲ್ಲೇ ಎಲ್ಲರ ಜೊತೆ ಮೂಲೆಲ್ಲ ಬಿದ್ದಿರ್ತಾಳೆ. ಏ ಎಡವಟ್ಟು, ಸ್ವಲ್ಪ ತೆಪ್ಪಗಿರ್ತೀಯಾ? ಯಾಕೆ ನಾಳೆ ಸರಿ ಇಲ್ವಾ? ಈಗ ಚಿಕ್ಕಮ್ಮ ಸಾನಿ ಪೂರ್ವಿ ಎಲ್ಲ ಇದಾರಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ಅಕಸ್ಮಾತ್ ಏನಾದ್ರು ತೊಂದರೆ ಕೊಟ್ರೆ ನಾಲ್ಕು ಬಾರಿಸಿದ್ರಾಯ್ತು. ಹೋಗಾಚೆ. ಅಲ್ಲ ಚಿಕ್ಕಪ್ಪ. ಏ ದನ ಕಾಯೋನೆ, ನಿನ್ನ ಮಂದ ಬುದ್ಧಿಗಿವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಒದೆ ತಿನ್ಬೇಡ, ತೊಲಗು. ಅವನಿಗೆ ಮಾತ್ರ ಅಲ್ಲ, ನಿನಗೂ ಈ ವಿಷಯ ಎಷ್ಟು ಗಂಭೀರ ಅನ್ನೋದು ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ನೀನು ಆ ಪ್ರಭು ಜೊತೆ ಸೇರಿಕೊಂಡು ನನ್ನ ಕಣ್ಣಿಗೆ ಮಣ್ಣೆ ರಚಿತಾ ಇರಲಿಲ್ಲ. ತಪ್ಪಾಯ್ತಣ, ನಾನೇ ಮೋಸ ಹೋಗ್ಬಿಟ್ಟೆ. ಮೋಸ ಹೋಗಲಿಲ್ಲ, ಈ ಅಣ್ಣಂಗೆ ಹುಚ್ಚಿಡ್ದಿದೆ, ಏನೋ ಒಂದು ಹೇಳ್ತಾನೆ ಅಂತ ನಿರ್ಲಕ್ಷ್ಯ ಮಾಡಿದೆ. ಆ ಹುಡುಗಿ ಹೇಗೆ ಈ ಸಂಸಾರ ಕಂಡ್ಕನೋ, ನಿಮ್ಮಿಂದನೂ ಅಷ್ಟೇ ತೊಂದರೆ ಇದೆ. ನಿಮ್ಮ ಬೇಜವಾಬ್ದಾರಿತನದಿಂದ ಈ ಕುಟುಂಬ ನಾಶ ಆಗತ್ತೆ. ಇಲ್ಲ ಅಣ್ಣ, ಈ ಸಲ ಹಾಗಾಗಕ್ ಬಿಡಲ್ಲ. ನಾನೇ ಅವಳನ್ನು ಸಾಯಿಸ್ತೀನಿ, ಇಲ್ಲ ಅಂದ್ರೆ ನನ್ನನ್ನು ಗಂಡಸು ಅಂತಾನೆ ಕರಿಬೇಡ. ಬೇಡ ಜಾನಕಿ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಅಭಿ ಏನ್ ಹೇಳ್ದ? ಅವ್ನ್ ನಿನ್ಮೇಲೆ ಯಾಕೆ ರೇಗ್ದ? ಗೊತ್ತಿಲ್ಲ ಪ್ರೀತಿ, ನಾನ್ ಸುಳ್ಳು ಹೇಳಿದ್ದೀನಿ, ನಾಟಕ ಮಾಡ್ತಿದ್ದೀನಿ ಅಂದ್ರು. ಅದ್ಯಾಕೆ ಹಾಗಂದ್ರು? ನೀನೇನ್ ಸುಳ್ಳು ಹೇಳ್ದೆ? ನೀನೇನ್ ನಾಟಕ ಮಾಡ್ತಿದ್ಯಾ? ಅವರು ಫೋನ್ ಮಾಡಿ ಕೇಳಿದ್ರು ಎಲ್ಲಿದ್ಯಾ ಅಂತ. ಮದ್ವೆಗೆ ಸೀರೆ ತಗೊಳಕ್ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಅಂತ ಅಂದೆ. ಅದಾದ ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬಂದು ಬೈದ್ರು, ನೀವಿಬ್ರು ಇಲ್ಲೇ ಇದ್ದೀರಾ ಅಂತ ಹೇಳಿದ್ರು, ನಂಬ್ಲಿಲ್ಲ. ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ ಅಂತ ತುಂಬಾ ಬೈದೋದ್ರು. ಅವ್ರಿಗೆ ಹೇಗೆ ಗೊತ್ತಾಯ್ತು ನಾವ್ ಇಲ್ಲಿರೋದು? ನೀ ಹೇಳಿದ್ಯಾ? ನನಗೇನು ಗೊತ್ತಾಗ್ತಿಲ್ಲ ಅನು, ನಂಗ್ ತುಂಬಾ ಭಯ ಆಗ್ತದೆ. ಇರು, ಸುನಿಲ್ ಅಣ್ಣಗೆ ಫೋನ್ ಮಾಡಿ ಕೇಳೋಣ. ಆದ್ರೆ ಅವನಿಗೆ ಹೇಗೆ ಗೊತ್ತಿರುತ್ತೆ ನಾವ್ ಇಲ್ಲಿರೋದು? ಯಾವ್ದಕ್ಕೂ ಫೋನ್ ಮಾಡಿ ಕೇಳ್ತೀನಿ. ಅಲ್ಲ, ಈಗ ಏನ್ ರಗಳೆ ಆಯ್ತು ಅಂತ ಹೀಗಾಡ್ತಿದ್ದೀರಾ? ಅಭಿಗೆ ಕಾಲ್ ಮಾಡಿ ಕೇಳಿದ್ರ ಆಯ್ತಪ್ಪ. ಏ ಪ್ರೀತಿ, ನೀನೇನಾದ್ರೂ ಕಿತಾಪತಿ ಮಾಡಿದ್ಯಾ? ಏ ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಜೊತೆನೆ ಇದ್ದೆ ತಾನೆ, ನಂಗೆ ಹೇಗ್ ಗೊತ್ತಾಗ್ಬೇಕು ಅಭಿ ಇಲ್ಲಿಗ್ ಬರ್ತಾನೆ ಅಂತ? ಮತ್ ಯಾಕವ್ರು ದಿಢೀರ್ ಅಂತ ಬಂದ್ ಜಗಳ ಮಾಡಿ ಹೋದ್ರು? ಏನೋ ವಿಚಿತ್ರ ಅನ್ಸ್ತಿದ್ಯಲ್ಲ. ಜಾನಕಿ ತಗೋ, ಅಭಿ ಅವ್ರಿಗೆ ಫೋನ್ ಮಾಡು, ಅವ್ರು ಎಲ್ಲಿದ್ದಾರೆ ಅಂತ ಕೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನಾಗಿದೆ ನಿಮ್ಗೆ? ಇದು ನಮ್ ಪರ್ಸನಲ್ ವಿಷಯ, ಹೀಗ್ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಪಂಚಾಯತಿ ಮಾಡಬಾರ್ದು. ಯಾರಾದ್ರೂ ನೋಡಿದ್ರೆ ನಮ್ ಮರ್ಯಾದೆನೆ ಹೋಗೋದು. ಏನೇ ವಿಷಯ ಇದ್ರು ಮನೆಗೆ ಹೋಗಿ ಮಾತಾಡೋಣ. ಹಲೋ. ಹಾ ಬಂದ್ವಿ ಬಂದ್ವಿ. ಎಲ್ಲಿದ್ದೀರಾ? ಹಾ ಕಾಣಿಸ್ತು, ಬಂದ್ವಿ. ಟ್ಯಾಕ್ಸಿ ಬಂದಿದೆ, ಬನ್ರಿ. ಬಾ ಹೋಗೋಣ.
ಆಗ್ತಿದೆ, ನಾನು ಏನು ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಿಲ್ಲ. ಯಾಕೆ ಹಾಗೆ ಜಾನಕಿ ಜೊತೆ ಕಿರ್ಚಾಡ್ದೆ, ಅದು ಎಲ್ಲರ ಮುಂದೆ? ಪಾಪ ಅವಳಿಗೆ ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಅದು ಯಾರೋ ಫೋನ್ ಮಾಡಿ ತಲೆ ತಿಂದರು ಅಂತ ನಾನು ಇಷ್ಟೊಂದು ಸಿಟ್ಟಾಗೋದಾ? ಈಗಲೂ ನನ್ನ ಮನಸ್ಸು ಹೇಳ್ತಿದೆ ಜಾನಕಿ ಅಂತೋಳಲ್ಲ ಅಂತ. ಮತ್ತೆ ಯಾಕೆ ಹೀಗೆ ಹುಚ್ಚಿನ ಥರ ಆಡ್ತಾ ಇದ್ದೀನಿ? ಜಾನಕಿ ಜೊತೆ ಇದ್ದಿದ್ದು ಯಾಕೆ ನನ್ನ ನೋಡಿ ಗಾಬರಿ ಆಗ್ತಾ ಇದ್ದಾನೆ? ಇದರಲ್ಲಿ ಏನೋ ಮೋಸ ಇದೆ. ಹಲೋ ಮಿಸ್ಟರ್, ಶ್ರೀ ಮಿಸ್ಟರ್, ನಿಮ್ಮನ್ನೇ ಯಾರ ನೀನು? ಜಾ ಹೇಳು, ಜಾನಕಿ ನಿನಗೆ ಹೇಗೆ ಪರಿಚಯ? ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ